ನಾವು ಇದೇ ತಿಂಗಳ 23, 24 ಮತ್ತು 25 ಈ 3 ದಿನಗಳು ಕಾಲ ಆರೋಗ್ಯ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಹುಬ್ಬಳ್ಳಿಯ ಸ್ಟೆಲ್ಲರ್ ಮಾಲ್ನಲ್ಲಿ ಇದನ್ನು ಆಯೋಜಿಸಲಾಗ್ತಾ ಇದೆ. ಇದರ ಉದ್ದೇಶ ಏನು ಅಂತದ್ದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಸೊ ಈ ಕಾರ್ಯಕ್ರಮದಲ್ಲಿ ನಾವೀಗ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾಗಿರುವಂಥ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಹೇಳ್ತಾರೆ ಬನ್ನಿ ಕೇಳುವ. ಮೊದಲಿಗೆ ಸಂಯುಕ್ತ ಕರ್ನಾಟಕ ಸಂಸ್ಥೆಯ ವತಿಯಿಂದ ಆರೋಗ್ಯ ಹಬ್ಬವನ್ನು ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡ್ತಾ ಇದ್ದೀವಿ. ಈ ಬಗ್ಗೆ ತಾವು ಏನು ಹೇಳೋಕೆ ಇಷ್ಟಪಡ್ತೀರಿ? ಸಂಯುಕ್ತ ಕರ್ನಾಟಕ ಈ ಒಂದು ತೀರ್ಮಾನ ತೆಗೆದುಕೊಂಡು ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗ ಜನರಿಗೆ ಆರೋಗ್ಯದ ವಿಚಾರಗಳ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮತ್ತು ವಿಷಯಗಳನ್ನು ತಿಳಿಸ್ತಕ್ಕಂಥದ್ದಕ್ಕೆ ಈ ಆರೋಗ್ಯ ಹಬ್ಬ ಮಾಡ್ತಾ ಇದ್ದಾರೆ. ಭಾಳ ಸಂತೋಷ, ಯಾಕೆಂದರೆ ಈ ಥರ ಕಾರ್ಯಕ್ರಮಗಳು ಮಾಡೋ ಮುಖಾಂತರ ಜನರಿಗೆ ಅನೇಕ ವಿಷಯಗಳ ಬಗ್ಗೆ ಗೊತ್ತಾಗೋದಕ್ಕೆ ಅವಕಾಶ ಆಗ್ತದೆ, ಜಾಗೃತಿಯನ್ನು ಮೂಡಿಸ್ಬೋದು. ಅದರಿಂದ ಇದು ಅತ್ಯಂತ ಒಂದು ಒಳ್ಳೆಯ ತೀರ್ಮಾನ ಸಂಯುಕ್ತ ಕರ್ನಾಟಕ ಮತ್ತು ಲೋಕ ಶಿಕ್ಷಣ ಟ್ರಸ್ಟ್ನವರು ತೊಗೊಂಡಿರ್ತಕ್ಕಂಥದ್ದು. ಅದಕ್ಕೆ ನನ್ನ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ತಮ್ಮ ಬೆಂಬಲ ಮತ್ತು ತಮ್ಮ ಒಂದು ಭಾಗವಹಿಸುವಿಕೆ ಯಾವ ರೀತಿಯಾಗಿರುತ್ತೆ? ಇನ್ನು ನಾವು ಇದರಲ್ಲಿ ಭಾಗವಹಿಸ್ತಾ ಇದ್ದೀವಿ. ಇಲ್ಲಿ ನಮ್ಮ ಇಲಾಖೆಯಿಂದ ಅಲ್ಲಿ ಬೇರೆ ಬೇರೆ ಸ್ಟಾಲ್ಗಳನ್ನೆಲ್ಲ ಹಾಕಿ ಎಲ್ಲ ರೀತಿಯ ಅಲ್ಲಿ ಸೌಲಭ್ಯಗಳ ಬಗ್ಗೆ ಮತ್ತು ಏನೇನು ಸರ್ಕಾರ ವತಿಯಿಂದ ಏನೇನು ನಾವು ಸಾರ್ವಜನಿಕರಿಗೆ ಕೊಡ್ತಾ ಇದ್ದೀವಿ, ನೀಡ್ತಾ ಇದ್ದೀವಿ ಮತ್ತು ಆ ವಿಷಯಗಳಿಗೆಲ್ಲ ಅಲ್ಲಿ ಜನರಿಗೆ ಮಾಹಿತಿಯನ್ನು ಕೂಡ ಮತ್ತು ತಪಾಸಣೆಯನ್ನು ಕೂಡ ಮಾಡಿಸ್ಕೊಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ನೆಗ್ಲೆಕ್ಟ್ ಮಾಡುವಂಥದ್ದು, ನಿರ್ಲಕ್ಷ್ಯ ತಾಳುವಂಥದ್ದು ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಹಳ್ಳಿಗಳಲ್ಲಿ ಜನ ಕೆಲಸಕ್ಕೆ ಹೋಗುವಂಥವ್ರು, ಸೊ ಅವ್ರಿಗೆ ಒಂದು ಆರೋಗ್ಯದ ಬಗ್ಗೆ ಅರಿವು ಮೂಡಿಸುವಂಥದ್ದು ಭಾಳಷ್ಟು ಮಹತ್ವ ಈ ಕೆಲಸ. ಸೊ ತಾವು ಆರೋಗ್ಯ ಸಚಿವರಾಗಿ ಜನತೆಗೆ ಏನು ಹೇಳೋಕೆ ಇಷ್ಟಪಡ್ತೀರಿ? ಖಂಡಿತ, ಆರೋಗ್ಯ ಭಾಳ ಪ್ರಮುಖ. ಯಾಕೆಂದರೆ ನಮ್ಮ ಆರೋಗ್ಯದ ಸ್ಥಿತಿ ಚೆನ್ನಾಗಿದ್ದಾಗ ನಾವು ಭಾಳಷ್ಟು ಕೆಲಸಗಳು ಮಾಡೋಕ್ಕೆ ಸಾಧ್ಯ ಆಗ್ತದೆ. ಅದು ನಮಗೆ ಆರೋಗ್ಯ ಚೆನ್ನಾಗಿದ್ದಾಗ ಗೊತ್ತಾಗೋದಿಲ್ಲ. ಆರೋಗ್ಯ ಯಾವಾಗ ಕೆಡ್ತದೆ ಆವಾಗ ನಮ್ಮ ಸಮಸ್ಯೆಗಳು ಏನಾಗ್ಬೋದು ಅಂತ ಆವಾಗ ಅರ್ಥ ಆಗ್ತದೆ. ಸೊ ಅದರಿಂದ ಜನರಿಗೆ ನಾವು ಆರೋಗ್ಯವನ್ನು ಕಾಪಾಡಿಕೊಳ್ತಕ್ಕಂಥದ್ದು ಅನೇಕ ರೀತಿಯಾಗಿ ನಾವು ಎಚ್ಚರಿಕೆಯಿಂದಿದ್ದರೆ ನಮ್ಮ ದೇಹದ ಮತ್ತು ನಮ್ಮ ಮಾನಸಿಕ ಆರೋಗ್ಯವನ್ನು ಸುರಕ್ಷಿತವಾಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಅದರ ಬಗ್ಗೆ ಈ ಆರೋಗ್ಯ ಹಬ್ಬ ಜಾಗೃತಿಯನ್ನು ಮೂಡಿಸಲಿ ಅಂತ ನಾನು ಹಾರೈಸ್ತೀನಿ. ಸರ್ಕಾರದ ವತಿಯಿಂದ ತಾವು ಆರೋಗ್ಯ ಅಂದರೆ ಗೃಹ ಆರೋಗ್ಯ ಯೋಜನೆಯನ್ನು ಆರಂಭಿಸೋ ಕೊಟ್ಟಿದ್ರಿ ಅನ್ನೋ ಒಂದು ಮಾತು ನಾನು ಕೇಳಿದೆ. ಏನು ಸರ್ ಅದು ಆ ಯೋಜನೆ? ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಆದಷ್ಟು ಮಟ್ಟಿಗೆ ರೋಗಗಳನ್ನು ಬರದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ಬೇಕು ಅಂತ ಒಂದು, ಅಂದರೆ ಪ್ರಿವೆಂಟಿವ್, ಅದ್ರ ಬಗ್ಗೆ ಹೆಚ್ಚು ಒತ್ತು ಕೊಡಬೇಕು. ಮತ್ತು ಪ್ರಿವೆಂಟಿವ್ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳಿದ್ನಲ್ಲ, ನಮ್ಮ ಜೀವನ ಶೈಲಿ, ನಮ್ಮ ಅಭ್ಯಾಸಗಳು. ಅದ್ರ ಬಗ್ಗೆ ಇನ್ನೊಂದು ಏನಂತ ಹೇಳಿದ್ರೆ ಈ ರೋಗಗಳು ಬರೋದಕ್ಕಿಂತ ಮುಂಚೆನೇ ನಾವು ಅದನ್ನು ಪತ್ತೆ ಹಚ್ಚುವಂಥ ಒಂದು ಕೆಲಸ ಮಾಡಿದ್ರೆ, ಸರಿಯಾದ ಸ್ಕ್ರೀನಿಂಗನ್ನು ನಾವು ಮಾಡಿಬಿಟ್ರೆ ಆವಾಗ ನಾವು ಜನರಿಗೆ ಬೇಗ ಅವರಿಗೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಪ್ರಾರಂಭ ಮಾಡ್ಬೋದು. ಆವಾಗ ಅದ್ರ ಮುಖಾಂತರ ನಮಗೆ ಅವರಿಗೆ ಸುಲಭವಾಗಿ ಗುಣಪಡಿಸ್ಬೋದು. ಅದರಿಂದ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಪ್ರತಿಯೊಬ್ಬರೂ ಕೂಡ ನಾವು ತಪಾಸಣೆಗೆ ಒಳಪಡಿಸಿ ನಾವು ಅವರಲ್ಲಿ ಏನಾದರೂ ಇಂಥ ರೋಗಗಳ ಲಕ್ಷಣಗಳಿದ್ದರೆ ಅವರಿಗೆ ಚಿಕಿತ್ಸೆಯನ್ನು ಪ್ರಾರಂಭ ಮಾಡಿಸುವಂಥದ್ದು. ಸೊ ಅರ್ಲಿ ಡಿಟೆಕ್ಷನ್ನು, ಅದು ಭಾಳ ಮುಖ್ಯ. ಅದನ್ನು ಮಾಡ್ತಕ್ಕಂಥದ್ದಕ್ಕೆ ಇವತ್ತು ನಾವು ಪ್ರತಿಯೊಂದು ಮನೆಗೂ ಕೂಡ ಭೇಟಿ ಕೊಡುವಂಥ ಕಾರ್ಯಕ್ರಮವನ್ನು ಈ ಗೃಹ ಆರೋಗ್ಯ ಅಂತ ನಾವು ಈಗ ಮುಂದಿನ ತಿಂಗಳಲ್ಲಿ ಪ್ರಾರಂಭ ಮಾಡಬೇಕು ಅಂತ ಎಲ್ಲ ರೀತಿಯ ಸಿದ್ಧತೆಗಳು ಮಾಡ್ತಾ ಇದ್ದೀವಿ. ಅಂದರೆ ಈ ಗೃಹ ಆರೋಗ್ಯ ಯೋಜನೆಯಲ್ಲಿ ಮನೆ ಮನೆಗೆ ಡಾಕ್ಟರ್ಗಳು ಅಥವಾ ನರ್ಸ್ಗಳು, ಆರೋಗ್ಯ ಇಲಾಖೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಮನೆಗೆ ಹೋಗಿ ಇದನ್ನು ತಪಾಸಣೆ ಮಾಡುವಂಥ ಕೆಲಸ ಮಾಡ್ತಾ ಇದ್ದಾರೆ, ಹೇಗೆ ಸರ್? ಹೌದು, ನಾನು ಪೂರ್ತಿ ಡೀಟೇಲ್ಸ್ ಇವಾಗ ಹೇಳೋಕೆ ಹೋಗೋದಿಲ್ಲ, ಯಾಕಂದರೆ ಮುಂದಿನ ತಿಂಗಳು ಅದನ್ನು ನಾವು ಪ್ರಾರಂಭ ಮಾಡಿದಾಗ ಎಲ್ಲ ಮಾಹಿತಿ ಕೊಡ್ತೀವಿ. ಆದರೆ ನಮ್ಮ ಉದ್ದೇಶ ಮನೆ ಮನೆಗೆ ಭೇಟಿ ಕೊಡುವಂಥದ್ದು ಮತ್ತು ಅವರಿಗೆ ಔಷಧಿಗಳನ್ನು ಇನ್ನು ಯಾರಿಗಾದರೂ ರೋಗಗಳು ಬಂದಿದ್ದರೆ ಅದನ್ನು ಅವ್ರಿಗೆ ಅನೇಕ ಔಷಧಿಗಳನ್ನು ನೇರವಾಗಿ ಮನೆಗೆ ಮುಟ್ಟಿಸುವಂಥ ಒಂದು ರೀತಿ ಕಾರ್ಯಕ್ರಮ. ಅದಕ್ಕೆ ಸಂಪೂರ್ಣ ರೂಪುರೇಷೆಗಳು ನಾನು ಮುಂದಿನ ತಿಂಗಳು ಹೇಳ್ತೀನಿ. ಸರ್, ಈಗ ಹಳ್ಳಿಗಳಲ್ಲಿ ಕೆಲವೊಂದು ಆಸ್ಪತ್ರೆಗಳಲ್ಲಿ ವೈದ್ಯಕೀಯ ಸೌಲಭ್ಯಗಳು, ಮೂಲಭೂತ ಸೌಲಭ್ಯಗಳ ಕೊರತೆ ಇದೆ ಅನ್ನುವಂಥ ಮಾತು ಮೊದಲಿಂದ ಕೇಳ್ಕೊಂಡು ಬಂದಿದೆ. ನೀವೀಗ ಮತ್ತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಬಳಿಕ ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಕ್ರಮಗಳನ್ನು ತಗೊಂಡಿದ್ದೀರಿ ತಾವು? ನೋಡಿ, ನಾವು ಈಗ ನಮ್ಮ ಮುಖ್ಯವಾಗಿ ಇರುವಂಥದ್ದು ನಮ್ಮ ಇರುವ ವ್ಯವಸ್ಥೆಗಳನ್ನು ಇನ್ನೂ ಸುಧಾರಿಸ್ಕೊಳ್ತಕ್ಕಂಥದ್ದು. ಇರುವ ಆಸ್ಪತ್ರೆಗಳು, ಇರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಅಲ್ಲಿ ಇರುವ ವ್ಯವಸ್ಥೆಗಳನ್ನು ಸುಧಾರಿಸ್ಕೊಳ್ತಕ್ಕಂಥದ್ದು, ಅಲ್ಲಿಯ ಅದನ್ನು ಮೇಲ್ದರ್ಜೆಗೆ ಏರಿಸುವಂಥದ್ದು. ಮತ್ತು ನಮ್ಮಲ್ಲಿ ಸಿಬ್ಬಂದಿಯ ಕೊರತೆ ಅಂತೂ ಭಾಳ ಇದೆ. ಆ ಸಿಬ್ಬಂದಿ ಕೊರತೆಯನ್ನು ನೀಗಿಸುವಂಥದ್ದಕ್ಕೆ ನಾವು ಕ್ರಮಗಳು ತೊಗೊಳ್ಬೇಕಾಗಿದೆ. ಈಗಾಗಲೇ ಒಂದಂಥದ್ದು ರೆಕ್ರೂಟ್ಮೆಂಟ್ ಮಾಡಿದ್ದೇವೆ, ಅದೇ ಅದು ಸಾಕಾಗೋದಿಲ್ಲ. ಈಗ ನಾನು ನಮ್ಮ ಸರ್ಕಾರದ ಜೊತೆ, ಮುಖ್ಯಮಂತ್ರಿ ಜೊತೆ ಮಾತನಾಡ್ತಾ ಇದ್ದೀನಿ. ಇನ್ನೂ ಅನೇಕ ನಮಗೆ ಯಾರು ಲ್ಯಾಬ್ ಟೆಕ್ನಿಷಿಯನ್ಸ್ ಇರ್ಬೋದು, ನರ್ಸ್ಗಳಿರ್ಬೋದು, ಡಾಕ್ಟರ್ಸ್ದು ಕೂಡ, ಮತ್ತು ನಮ್ಮ PHCOಗಳು, ಏನೋ ANM ಅಂತ ಕರಿತೀವಿ ಅವರುಗಳು, ಎಲ್ಲ ಈ ಸಿಬ್ಬಂದಿ ನಮಗೆ ಬೇಕು. ಈ ಸಿಬ್ಬಂದಿಯನ್ನು ನಾವು ಭರ್ತಿ ಮಾಡ್ಕೊಳ್ಳುವಂಥದ್ದು ಭಾಳ ಮುಖ್ಯ.
ಅದ್ರ ಬಗ್ಗೆ ಒತ್ತನ್ನು ಕೊಡಬೇಕಾಗಿದೆ. ಅದೇ ರೀತಿ ಮತ್ತೆ ಇನ್ನು ಹೊಸ ಹೊಸ ಸೌಲಭ್ಯಗಳೆಲ್ಲ ಕೊಡ್ತಾ ಇದ್ದೀವಿ. ಈಗ ಹೊಸ ತಾಲೂಕು ಆಸ್ಪತ್ರೆಗಳು ಕಟ್ಟಿಸೋದಕ್ಕೆ ನಾವು ಸ್ಯಾಂಕ್ಷನ್ ಮಾಡಿಸ್ಕೊಂಡಿದ್ದೀವಿ, ಹೊಸ ಜಿಲ್ಲಾ ಆಸ್ಪತ್ರೆ ಕೂಡ ಕಟ್ಟಿಸ್ತಾ ಇದ್ದೀವಿ, ಮತ್ತು ಹೊಸ ಹೊಸ ಯೋಜನೆಗಳು, ಈಗ ಪುನೀತ್ ರಾಜ್ಕುಮಾರ್ ಹೃದಯ ಸಂಜೀವ ಹೃದಯ ಜ್ಯೋತಿ ಯೋಜನೆ, ಮತ್ತು ಹೊಸ ಡಯಾಲಿಸಿಸ್ ವ್ಯವಸ್ಥೆ, ಮತ್ತು ಆಶಾ ಕಿರಣ ಕಾರ್ಯಕ್ರಮ, ಅನೇಮ್ಯ ಮುಕ್ತ ಕರ್ನಾಟಕ ಕಾರ್ಯಕ್ರಮ, ಈ ರೀತಿ ಹಲವಾರು ಹೊಸ ಕಾರ್ಯಕ್ರಮಗಳು ಕೂಡ ನಾವು ಪ್ರಾರಂಭ ಮಾಡಿದ್ದೇವೆ. ಸರ್, ಸಾಕಷ್ಟು ಹಳ್ಳಿಗಳ ಜನರಿಗೆ ಹಾರ್ಟ್ ಅಟ್ಯಾಕ್ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಇಂಥವೆಲ್ಲ ಕಾಡ್ತಾ ಇರ್ತವೆ. ಅವರು ಆಸ್ಪತ್ರೆ ಹೋಗೋದು ಡಿಲೇ ಆಗುತ್ತೆ, ಬಂದರೂ ಕೂಡ ಸರಿಯಾಗಿ ಚಿಕಿತ್ಸೆ ಸಿಗಲ್ಲ ಅನ್ನುವಂಥದ್ದು ಕೂಡ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ. ಸರ್ಕಾರದ ಮಟ್ಟದಲ್ಲಿ ಹೊಸ ಯೋಜನೆಯನ್ನೇನೋ ತಾವು ರೂಪಿಸಿದ್ರಿ ಅಂತ ನಾನು ಕೇಳಿದೆ. AI ಮೂಲಕ ಏನೋ ಪರೀಕ್ಷೆ ಮಾಡ್ತೀವಿ ಅಂತ ಹೇಳಿದ್ದು ನಾನೆಲ್ಲೋ ಕೇಳಿಸ್ಕೊಂಡೆ. ಏನು ಸರ್ ಅದು AI ಮೂಲಕ ಚಿಕಿತ್ಸೆ ಅಂಥದ್ದು? ಈಗ AI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ, ಅದು ಉಪಯೋಗಿಸ್ಕೊಂಡು ನಾವು ಅನೇಕ ರೋಗಗಳನ್ನು ಪತ್ತೆ ಹಚ್ಚಬೋದು ಅಂತ. ಈಗ ಇದು ಒಂದು ಹೊಸ ಕಾರ್ಯಕ್ರಮ ನಾವೇನು ಪ್ರಾರಂಭ ಮಾಡಿದ್ದೀವಿ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ, ಸುಮಾರು 85 ಆಸ್ಪತ್ರೆಗಳಲ್ಲಿ ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ ಅಂತ ನಾನು ಮೊದಲೇ ಹೇಳಿದ್ನಲ್ಲ, ಆ ಯೋಜನೆ ಏನಂತ ಹೇಳಿದ್ರೆ, ಯಾರಾದರೊಬ್ಬರಿಗೆ ಚೆಸ್ಟ್ ಪೇನ್ ಆಗ್ತಾ ಇದೆ, ಹೃದಯದಲ್ಲಿ ನೋವು ಬರ್ತಾ ಇದೆ, ಅವರು ನಮ್ಮ ತಾಲೂಕು ಆಸ್ಪತ್ರೆಗೆ ಈ ಕೇಂದ್ರಕ್ಕೆ ಹೋದರೆ ಅವರು ಅವಾಗ ECG ತೊಗೊಳ್ತೀವಿ. ECG ತೊಗೊಂಡಾಗ ಅದು ನಮ್ಮ ಬೆಂಗಳೂರಲ್ಲಿ ಒಂದು ಕೇಂದ್ರ ಇದೆ, ಒಂದು ಸಂಸ್ಥೆ, ಅದು ಆ ECGನ ಇಮಿಡಿಯೇಟ್ಲಿ ಚೆಕ್ ಮಾಡ್ತದೆ. ಚೆಕ್ ಮಾಡಿ AI ಮುಖಾಂತರ ಅವ್ರಿಗೆ ಸ್ಟೆಮಿ ಅಂತ ಒಂದು ಆ ECGಯಲ್ಲಿ ಗೊತ್ತಾಗುವಂಥದ್ದು. ಸೊ ಅವ್ರಿಗೆ ಸ್ಟೆಮಿ ಆಗಿದೆ ಅಂತ ಗೊತ್ತಾದರೆ ತಕ್ಷಣ ಅವ್ರಿಗೆ ನಾವು ಅವ್ರಿಗೆ ಇನ್ನೊಬ್ಬರು ಡಾಕ್ಟ್ರು ಇನ್ನೊಂದು ಸಲ ನೋಡಿ ಅವ್ರಿಗೆ ಆ ಒಂದು ಪೇಷಂಟ್ಗೆ ಒಂದು ಇಂಜೆಕ್ಷನ್ ಇದೆ, ಆ ಇಂಜೆಕ್ಷನನ್ನು ನಾವು ಕೊಟ್ಟರೆ ಅವನ ಹಾರ್ಟ್ ಏನಂದರೆ ಬ್ಲಾಕ್ ಆಗಿರ್ತದೆ ಆರ್ಟರಿ, ಆವಾಗ ತಕ್ಷಣಕ್ಕೆ ಅದು ಫ್ರೀ ಆಗಿಬಿಡ್ತದೆ. ಸೊ ಆ ಟೆನೆಕ್ಟಿವ್ ಪ್ಲೇಸ್ ಅಂತ ಇಂಜೆಕ್ಷನ್ ನಾವು ಕೊಡ್ತೀವಿ, ಅದು ಸುಮಾರು 28,000 ಒಂದೊಂದು ಇಂಜೆಕ್ಷನ್, ಅದು ನಾವು ಫ್ರೀ ಮಾಡಿದ್ದೀವಿ. ಸೊ ಯಾರಿಗೆ ಇಂಥವ್ರಿಗೆ ಬಂದಾಗ ಅವ್ರಿಗೆ ಇದನ್ನು ವೆರಿಫೈ ಮಾಡಿ AI ಮುಖಾಂತರ ಅವ್ರಿಗೆ ಅಗತ್ಯತೆ ಇದೆ ಅಂತ ಗೊತ್ತಾದ ಮೇಲೆ ತಕ್ಷಣ ನಾವು ಆ ಆಸ್ಪತ್ರೆಯಲ್ಲಿ ಅವ್ರಿಗೆ ಇಂಜೆಕ್ಷನ್ ಕೊಡ್ತೀವಿ. ಅವಾಗ ಏನಾಗುತ್ತದೆ, ಅವನು ಬದುಕ್ತಾನೆ. ಇಲ್ಲದೆ ಹೋದ್ರೆ ಏನಾಗ್ತದೆ, ಅನೇಕ ಸಂದರ್ಭಗಳಲ್ಲಿ ಆಸ್ಪತ್ರೆಯಿಂದ ಒಂದು ತಾಲೂಕಾ ಆಸ್ಪತ್ರೆಯಿಂದ ಒಂದು ಜಿಲ್ಲಾ ಆಸ್ಪತ್ರೆಗೋ ಅಥವಾ ಒಂದು ಮೆಡಿಕಲ್ ಕಾಲೇಜ್ಗೋ ಅಥವಾ ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಹೋಗೋಷ್ಟೊತ್ತಿಗೆ ದಾರಿಲೇ ತೀರ್ಕೊಂಬಿಡ್ತಾರೆ, ಯಾಕೆಂದರೆ ಆ ಹಾರ್ಟ್ ಬ್ಲಾಕ್ ಆಗಿರ್ತದೆ. ಆ ಬ್ಲಾಕ್ ಫ್ರೀ ಆಗದೆ ಹೋದರೆ ಅವನು ಬದುಕೋದಿಲ್ಲ, ಅಥವಾ ಬದುಕಿದ್ರೂ ಕೂಡ ಅವನ ಹಾರ್ಟ್ ಡ್ಯಾಮೇಜ್ ಆಗೋಗಿರ್ತದೆ ಅಥವಾ ಬ್ರೈನ್ ಡ್ಯಾಮೇಜ್ ಆಗಿರ್ತದೆ. ಸೊ ಇದು ಬಹಳ ವಿನೂತನವಾದಂಥ ಕಾರ್ಯಕ್ರಮ, ಇಡೀ ದೇಶದಲ್ಲೇ ಎಲ್ಲೂ ಇಲ್ಲ, ಕರ್ನಾಟಕ ಮಾಡಿರುವಂಥದ್ದು. ಅದು ಈಗ ನಾವು ಎಲ್ಲ ಆಸ್ಪತ್ರೆಗಳು ಕೂಡ ಇಡೀ ರಾಜ್ಯದ ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ವಿಸ್ತರಿಸಬೇಕು ಅಂತ ಇದ್ದೀವಿ. ಇದು ಜನರ ಬದುಕನ್ನು ಬದುಕಿಸಿದೆ. ಈಗಾಗಲೇ ನಾವು ಶುರು ಮಾಡಿದ ನಂತರ ಸುಮಾರು 50 ಜನರಿಗೆ ಇದನ್ನು ಇದು ಕೊಡೋದಕ್ಕೆ ಸಾಧ್ಯ ಆಗಿದೆ. 50 ಜನರಿಗೆ ಇವತ್ತು ಈ ಸಿಗದೇ ಹೋಗಿದ್ದಿದ್ರೆ ಬಹುಶಃ ಅವರು ಬದುಕ್ತಾ ಇದ್ದರೂ ಇಲ್ವೋ, ಅದು ಗೋಲ್ಡನ್ ಅವರ್ ಪೀರಿಯಡಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಆಗಬೇಕು, ಆ ಸುವರ್ಣ ಗಳಿಗೆ ಅದರಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಕ್ಕಿದ್ರೆ ಅವ್ರಿಗೆ ಬದುಕುವಂತ ಸಾಧ್ಯ ಆಗುತ್ತೆ. ಅದು ಇವತ್ತು ನಾವೊಂದು ವಿನೂತನ ಕಾರ್ಯಕ್ರಮ ನಮ್ಮ ಕರ್ನಾಟಕ ಸರ್ಕಾರ ನಾವು ಮಾಡಿದ್ದೀವಿ. ಈ AI ತಪಾಸಣೆ ಇದೆಲ್ಲ ಪ್ರೊಸೀಜರ್ ಮಾಡೋದಕ್ಕೆ ಎಷ್ಟು ನಿಮಿಷ ಬೇಕಾಗುತ್ತೆ ಸರ್? ಇದು ಅವನು ಆಸ್ಪತ್ರೆಗೆ ಹೋಗಿ ECG ತೊಗೊಂಡಿದ ತಕ್ಷಣ ಅದು ಆ AI ವಿಚಾರಿಸಿ ಅದು 1-2 ನಿಮಿಷ ಒಳಗಡೆ ಅದು ಹೇಳ್ತದೆ. ಡಾಕ್ಟರ್ಸ್ ಮಾತಾಡಿ ಇವ್ರಿಗೆ ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಂತ ಹೇಳುವಂಥದ್ದು ಸುಮಾರು 6-9 ನಿಮಿಷ ಒಳಗೆ ಎಲ್ಲ ಪ್ರೊಸೀಜರ್ ಮುಕ್ತಾಯ ಆಗೋಗ್ತದೆ. ಇದು ಭಾಳ ಒಂದು ನನಗನ್ಸುತ್ತೆ ತಂತ್ರಜ್ಞಾನ ಮತ್ತು ನಮ್ಮ ವ್ಯವಸ್ಥೆ ಎರಡನ್ನೂ ಕೂಡ ಭಾಳ ಚೆನ್ನಾಗಿ ಜೋಡಿಸಿರುವಂಥ ಒಂದು ಪುನೀತ್ ರಾಜ್ಕುಮಾರ್ ಹೃದಯ ಜ್ಯೋತಿ ಯೋಜನೆ. ತರಬೇತಿ ಕೊಟ್ಟಿರ್ತೀವಿ, ಏನು ಮಾಡಬೇಕು ಅಂತ ಹೇಳಿರ್ತೀವಿ, ಇಂಜೆಕ್ಷನ್ ಯಾವ ಥರ ಕೊಡಬೇಕು ಅಂತ ಹೇಳಿರ್ತೀವಿ, ECG ಅದು ಹೆಂಗೆ ತೊಗೊಳ್ಬೇಕು, ತೊಗೊಂಡ ನಂತರ ಡಾಕ್ಟರ್ಸ್ ಹತ್ರ ಅವ್ರ ಹತ್ರ ಮಾತಾಡ್ತಾರೆ, ಇದೆಲ್ಲ ಕೂಡ ಅಲ್ಲಿರುವಂಥ ಸಿಬ್ಬಂದಿಗೆ ನಾವು ಟ್ರೈನಿಂಗ್ ಕೊಟ್ಟಿರ್ತೀವಿ. ಸರ್, ರಾಜ್ಯದಲ್ಲಿ ಎಷ್ಟು ಹೊಸ ಆಸ್ಪತ್ರೆಗಳು ತಲೆ ಎತ್ತಲಿದ್ದಾವೆ? ಈ ವರ್ಷ ನಾವು ತಾಲೂಕು ಆಸ್ಪತ್ರೆಗಳು 7 ಹೊಸದಾಗಿ ನಿರ್ಮಾಣ ಮಾಡಿದೆ, ಈಗ ಟೆಂಡರ್ ಕರೆದಿದ್ದೀವಿ. ಮತ್ತು ಇನ್ನು ಇರುವಂಥ ಸುಮಾರು 6 ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹೊಸದಾಗಿ ಅವರಿಗೆ ಕ್ರಿಟಿಕಲ್ ಕೇರ್ ಬ್ಲಾಕ್ಗಳನ್ನು 17 ಕೋಟಿ ರೂಪಾಯಿ ಒಂದೊಂದು ಕ್ರಿಟಿಕಲ್ ಕೇರ್ ಬ್ಲಾಕನ್ನು ಕೂಡ ಕೊಡೋದಕ್ಕೆ ಮಾಡ್ತಾ ಇದ್ದೀವಿ. ಹಳೆಯ ಆಸ್ಪತ್ರೆಗಳನ್ನೆಲ್ಲ ಅನೇಕ ಆಸ್ಪತ್ರೆಗಳನ್ನು ಸುಮಾರು ಒಂದು 300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎಲ್ಲ ಅಲ್ಲಿರೋ ರಿಪೇರಿಗಳು ಸುಧಾರಣೆ ಮಾಡಬೇಕಾಗಿರುವಂಥದ್ದು ಏನೇನು ಸೌಲಭ್ಯಗಳಿದೆ ಕೊರತೆಗಳು ಅದನ್ನು ನೀಗಿಸುವಂಥ ಕೆಲಸ ಕೂಡ ಈಗ ನಾವು ಟೆಂಡರೆಲ್ಲ ಕರೆದಾಗಿದೆ. ಸೊ ಈ ರೀತಿಯಾಗಿ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀವಿ. ಮತ್ತು 3 ಹೊಸ MCH ಆಸ್ಪತ್ರೆ ಕೂಡ ಈ ವರ್ಷ ತಗೊಳ್ಳೋದಕ್ಕೆ ನಮಗೆ ಸರ್ಕಾರದಲ್ಲಿ ಅನುಮೋದನೆ ಸಿಕ್ಕಿದೆ. ತಾವೇ ಹೇಳಿದ್ರಿ ಸಿಬ್ಬಂದಿ ಕೊರತೆ ಇದೆ ಅಂತೇಳಿ, ಈಗ ವೈದ್ಯರ ಕೊರತೆಯು ಕೂಡ ಕಾಡ್ತಾ ಇದೆ ಅನ್ನೋಂಥದ್ದು ಮೊದಲು ಕೇಳ್ಕೊಂಡು ಬಂದಿದ್ದೀವಿ. ಈಗಲೂ ಕೂಡ ವೈದ್ಯರ ಸಮಸ್ಯೆ ಇದೆಯಾ ಸರ್? ವೈದ್ಯರ ಸಮಸ್ಯೆ ಇದೆಯೇ ಇಲ್ಲ ಅಂತ ಹೇಳೋದಿಲ್ಲ ನಾನು. ಈಗ ಈ ಕಾಂಟ್ರಾಕ್ಟ್ ಮೇಲೆ ಕೂಡ ನಾವು ತೊಗೊಳ್ತಾ ಇದ್ದೀವಿ, ಸ್ಪೆಷಲಿಸ್ಟ್ಗಳು ಕೂಡ ಕಾಂಟ್ರಾಕ್ಟ್ ಮೇಲೆ ತೊಗೊಳ್ಳೋದಕ್ಕೆ ನಮ್ಮ ಸರ್ಕಾರ ಬಂದಮೇಲೆ ಅವಕಾಶ ಮಾಡಿಕೊಟ್ಟಿದೆ, ಅದನ್ನು ಕೂಡ ತೊಗೊಳ್ತಾ ಇದ್ದೀವಿ.
ಆದರೆ ಇನ್ನೂ ನಾವು ವೈದ್ಯರ ಕೊರತೆ ಒಂದು ಕಡೆ ಇದೆ, ಅದನ್ನು ನೀಗಿಸುವಂಥ ಕೆಲಸ ಆಲ್ಮೋಸ್ಟ್ ಆಗ್ತಾ ಉಂಟು. ಆದರೆ ಕೆಲವು ದೂರ ದೂರ ಪ್ರದೇಶಗಳಿದ್ದಲ್ಲ ಅಲ್ಲಿಗಳು ಹೋಗ್ತಾ ಅಲ್ಲಿಗೆ ಹೋಗ್ತಾ ಇಲ್ಲ. ಸೊ ಅಲ್ಲಿಗೆ ಬಹುಶಃ ನಾವು ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡ್ತಕ್ಕಂಥದ್ದನ್ನು ಪ್ರಯತ್ನ ಮಾಡಬೇಕು. ಹೆಚ್ಚು ವೇತನ ಕೊಟ್ಟು ಅಥವಾ ಹೆಚ್ಚು ಇನ್ಸೆಂಟಿವ್ ಕೊಟ್ಟು ಆ ದೂರ ದೂರ ತಾಲೂಕುಗಳು ಅಥವಾ ಬೆಟ್ಟ ಗುಡ್ಡದ ಪ್ರದೇಶಗಳು ಅಲ್ಲಿಗೆ ವೈದ್ಯರು ನಾವು ಸ್ವಲ್ಪ ಅವ್ರಿಗೆ ಅಡಿಕ್ಷನ್ನಾಗಿ ತೊಗೊಳ್ಳೋದಕ್ಕೆ ಒಂದು ಪ್ರಪೋಸಲ್ ನಾವು ಮೂವ್ ಮಾಡ್ತಾ ಇದ್ದೀವಿ. ರಾಜ್ಯದಲ್ಲಿ ಡೆಂಗ್ಯೂ ನಿಯಂತ್ರಣಕ್ಕೆ ಬಂದಿದೆಯಾ ಡೆಂಗ್ಯೂ? ಇವಾಗ ನಾವು ಇನ್ನೂ ಅಕ್ಟೋಬರ್ ತಿಂಗಳವರೆಗೂ ನಾವು ಎಚ್ಚರಿಕೆಯಿಂದ ಇರಬೇಕು. ನಾನು ಇಲ್ಲ ಅಂತ ಹೇಳೋದಿಲ್ಲ, ಒಂದಂಥದ್ದು ನಿಯಂತ್ರಣದಲ್ಲಿದೆ. ಆದರೆ ನಾವು ಈ ಮಳೆ ಇರುವವರೆಗೂ ನಾವು ಸದಾಕಾಲ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಅದರಿಂದ ಇದ್ರ ಬಗ್ಗೆ ನಾವು ಎಲ್ಲ ಕಡೆ ನೀವು ಯಾವುದೇ ಕಾರಣಕ್ಕೂ ಕೂಡ ರಿಲ್ಯಾಕ್ಸ್ ಮಾಡ್ಕೋಬೇಡಿ ಅಂತ ಹೇಳಿದ್ದೀವಿ. ಆದರೆ ಯಾವುದೇ ರೀತಿಯ ಡೆಂಗ್ಯೂವಿಂದ ಮರಣಗಳಾಗ್ತಾ ಇರುವಂಥ ಸುದ್ದಿ ಈಗ ಎಲ್ಲೂ ಬರ್ತಾ ಇಲ್ಲ. ಅದೊಂದು ನಿಂತಿದೆ, ಒಂದು 10 ಅಥವಾ 11 ಆಗಿದೆ ಅಷ್ಟೇ ಇಡೀ ಕರ್ನಾಟಕದಲ್ಲಿ ಇದುವರೆಗೂ. ಇನ್ನೂ ಅದು ಕಳೆದ ಒಂದು 2-3 ವಾರದಿಂದ ಯಾವುದು ಡೆಂಗ್ಯೂವಿಂದ ಸೀರಿಯಸ್ ಆಗಿರುವಂಥ ಕೇಸ್ಗಳು ಯಾವುದು ಬಂದಿಲ್ಲ. ರಾಜ್ಯದಲ್ಲಿ 19,000 ಚಿಲ್ಲರೆ ಅಂದರೆ ಒಂದು 20,000 ಹತ್ತಿರ ಡೆಂಗ್ಯೂ ಪ್ರಕರಣಗಳು ಬೆಳಕಿಗೆ ಬಂದಿದ್ದಾವೆ ಅಂತ ನಾನು ಆರೋಗ್ಯ ಇಲಾಖೆ ಕೊಟ್ಟಿರುವಂಥ ಮಾಹಿತಿಯನ್ನು ಆಧರಿಸಿ ನಾವು ಹೇಳ್ಬೋದು. ಕಳೆದ ವರ್ಷ ಹೋಲಿಸಿದರೆ ಈ ವರ್ಷ ಭಾಳ ಹೆಚ್ಚಾಯಿತು, ಏನು ಕಾರಣ ಅಂತ ಏನಾದರೂ ಗೊತ್ತಾಯ್ತಾ ಸರ್? ಅದನ್ನು ನಾವು ಪರಿಶೀಲನೆ ಮಾಡಬೇಕು, ಯಾಕಂದರೆ ಅದು ಸ್ವಲ್ಪ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡಬೇಕು. ಒಂದು ಹೇಳ್ತಾ ಇರೋವಂಥದ್ದು, ಈ ಸಲ ಮಳೆ ಬೇಗ ಶುರು ಆಯಿತು, ಮಳೆ ಬೇಗ ಶುರು ಆಗಿ ಒಂದು ಹಂತಕ್ಕೆ ನಿಂತುಬಿಡ್ತು. ನಿಂತದಾಗ ಏನಾಯಿತು, ಆ ಸಂದರ್ಭದಲ್ಲಿ ವಾತಾವರಣ ಹವಾಮಾನ ಮತ್ತು ಇದು ಭಾಳ ಸರಿಯಾಗಿತ್ತು. ಈ ಡೆಂಗ್ಯೂ ಸೊಳ್ಳೆ ಉತ್ಪತ್ತಿಯಾಗೋದಕ್ಕೆ ಒಂದು ಸರಿಯಾದಂಥ ವಾತಾವರಣ ನಿರ್ಮಾಣ ಆಯಿತು. ಯಾಕಂದರೆ ನಿಂತು ನೀರು ಇರಬೇಕು, ಮತ್ತು ಜಾಸ್ತಿ ಸೆಕೆನೂ ಇರಬಾರ್ದು, ಜಾಸ್ತಿ ಚಳಿನೂ ಇರಬಾರ್ದು. ಅದರಿಂದ ಅದೊಂದು ಕಾರಣ ಅಂತ ಎಲ್ಲ ಎಕ್ಸ್ಪರ್ಟ್ಸ್ ಹೇಳ್ತಾ ಇದ್ದಾರೆ. ಆದರೆ ನಾವು ಇನ್ನೂ ಅದ್ರ ಬಗ್ಗೆ ಸಂಶೋಧನೆ ಮಾಡೋದಕ್ಕೆ ಈಗ ನಾವು ಹೇಳಿದ್ದೀವಿ, ಯಾಕಂದರೆ ಈ ವರ್ಷ ಈ ಥರ ಆಗಿದೆ. ಸೊ ಈ ಎಕ್ಸ್ಪೀರಿಯನ್ಸ್ ಮೇಲೆ ನಾವು ಸ್ವಲ್ಪ ವೈಜ್ಞಾನಿಕವಾಗಿ ಒಳ್ಳೆ ಎಕ್ಸ್ಪರ್ಟ್ಸ್ನ ಕರೆಸಿ ಮುಂದಿನ ವರ್ಷ ಇದೇ ರೀತಿ ಮತ್ತೆ ರಿಪೀಟ್ ಆಗದೇ ಇರುವಂಥ ರೀತಿಯನ್ನು ನೋಡ್ಕೊಳ್ತಕ್ಕಂಥದ್ದಕ್ಕೆ ಏನೇನು ಮಾಡಬೇಕು ಅಂತ. ಕೇವಲ ನಾವು ಔಷಧಿ ಹೊಡಿಯೋದು, ಸೊಳ್ಳೆ ಔಷಧಿ ಹೊಡಿಯೋದು, ಫಾಗಿಂಗ್ ಮಾಡೋದು, ಮತ್ತು ಈ ಕ್ರಮಗಳು ಅದು ಮಾಡ್ಬೋದು, ಯಾರು ಬೇಕಾದ್ರೂ ಮಾಡ್ಬೋದು. ಆದರೆ ಇದನ್ನು ತಡೆಗಟ್ಟುವಿಕೆ ಹೇಗೆ, ಅದರ ಬಗ್ಗೆ ಸ್ವಲ್ಪ ನಾವು ಸಂಶೋಧನೆ ಮಾಡೋದಕ್ಕೆ ಈ ಸಲ ನಾನು ಹೇಳಿದ್ದೀನಿ. ಕೊನೆ ಪ್ರಶ್ನೆ, ಕೋಲ್ಕತ್ತಾದಲ್ಲಿ ವೈದ್ಯರ ಮೇಲೆ ಹಲ್ಲೆ ಅಥವಾ ಅತ್ಯಾಚಾರ ಕೊಲೆ ಕೇಸು ಇದೆಲ್ಲ ನಾವು ನೋಡಿದ್ದೀವಿ, ಗಮನಿಸ್ತಾ ಇದ್ದೀವಿ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲಿ ವೈದ್ಯರ ಮೇಲೆ ಏನಾದರೂ ಆ ಥರ ಆಗದಂಗೆ ಏನಾದರೂ ಪ್ರಿಕಾಷನ್ಸ್ ಮುಂಜಾಗ್ರತಾ ಕ್ರಮ ಏನಾದರೂ ಕೈಗೊಡುತ್ತೀರಾ ಹೇಗೆ ಸರ್? ಇದರ ಬಗ್ಗೆ ಖಂಡಿತ ನಾವು ಗಮನ ಹರಿಸಬೇಕು, ಯಾಕೆಂದರೆ ವೈದ್ಯರು ಅದರಲ್ಲೂ ಕೂಡ ಮಹಿಳಾ ಸಿಬ್ಬಂದಿ, ಮಹಿಳಾ ಡಾಕ್ಟರ್ಗಳು ಪ್ರತಿಯೊಂದರಲ್ಲೂ ಕೂಡ ಇವತ್ತು ನೀವು ನೋಡಿದ್ರೆ ಯಾವುದೇ ಆಸ್ಪತ್ರೆಯಲ್ಲಿ 50%ಗಿಂತ ಹೆಚ್ಚು ಜನ ಮಹಿಳೆಯರೇ ಇರ್ತಾರೆ. ನರ್ಸ್ಗಳಂತೂ 80% ನರ್ಸ್ ಮಹಿಳೆಯರೇ, ಡಾಕ್ಟರ್ಸಲ್ಲೂ ಕೂಡ 50% ಡಾಕ್ಟರ್ಸ್ ಮಹಿಳೆಯರೇ ಇರುವಂಥದ್ದು. ಅದರಿಂದ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇರುವಂಥದ್ದು, ಮತ್ತು ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡಬೇಕು. ಸೊ ಇದೆಲ್ಲ ಇರೋದರಿಂದ ಲೈಂಗಿಕ ಕಿರುಕುಳ, ಅವ್ರ ಮೇಲೆ ಒಂದು ರೀತಿ ಭಯದ ವಾತಾವರಣ, ಇದೆಲ್ಲ ಕೂಡ ನಾವು ಖಂಡಿತವಾಗಿಯೂ ಗಮನ ಹಾರೈಸಬೇಕಾಗ್ತದೆ. ಮೊನ್ನೆ ಕೋಲ್ಕತ್ತಲ್ಲಾಗಿರುವಂಥ ಘಟನೆ ನಿಜವಾಗಲೂ ಕೂಡ ಒಂದು ರೀತಿ ದಿಗ್ಭ್ರಮೆ ಮೂಡಿಸ್ತದೆ. ಆದ್ದರಿಂದ ನಾನು ಈಗಾಗಲೇ ಕೆಲವು ಸಂಘ ಸಂಸ್ಥೆಯ ಜೊತೆ ಮಾತನಾಡಿದ್ದೇನೆ, ಮುಂದಿನ ವಾರದಲ್ಲಿ ಇನ್ನು ಉಳಿದ ನಮ್ಮ ಡಾಕ್ಟರ್ಸು ಮತ್ತು ನರ್ಸಸ್ಸು ಅವರೆಲ್ಲ ಸಂಘಟನೆಗಳು ಆಸ್ಪತ್ರೆ ಮಾಲೀಕರು ಎಲ್ಲರೂ ಕೂಡ ಕರೆಸಿ ನಾವು ಏನು ಮಾಡ್ಬೋದು, ಇರುವಂಥ ಕಾನೂನಲ್ಲಿ ಬೇರೆ ಏನಾದರೂ ಕ್ರಮಗಳು ತೊಗೊಳ್ಬೇಕಾ, ಮತ್ತು ಬೇರೆ ಏನಾದರೂ ಒಂದು ಪ್ರೋಟೋಕಾಲ್ಗಳು ನಾವೆಲ್ಲರೂ ಕೂಡ ಅನುಸರಿಸುವಂಥದ್ದು ಮಾಡಬೇಕಾ ಅಂತ ಒಂದು ಚರ್ಚೆಗೂ ಕೂಡ ಎಲ್ಲರೂ ಕರೆಸ್ತಾ ಇದ್ದೀನಿ. ಖಂಡಿತವಾಗಿ ಇದನ್ನು, ಯಾಕಂದರೆ ಡಾಕ್ಟರ್ಸು ಸಿಬ್ಬಂದಿಗೆ ಮೊದಲೇ ಅನೇಕ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಸಾರ್ವಜನಿಕ ಜನರಲ್ಲಿ ಹೋಗಿ ಒಂದೊಂದು ಸಂದರ್ಭದಲ್ಲಿ ಅವ್ರ ಮೇಲೆ ಗಲಾಟೆ ಮಾಡೋದು, ಬೈಯೋದು, ನಿಂದಿಸುವಂಥದ್ದು ಇದೆಲ್ಲ ಕೂಡ ವೈದ್ಯರ ಮೇಲೆ ಮತ್ತು ಸಿಬ್ಬಂದಿ ಮೇಲೆ ಆಗ್ತಾಯಿದೆ. ಅದೇ ಸಮಾಜದಲ್ಲೂ ಕೂಡ ನಾವು ಜನರಿಗೆ ಅವ್ರನ್ನ ಈ ಒತ್ತಡದಲ್ಲಿ ಕೆಲಸ ಮಾಡ್ತಾರೆ ವೈದ್ಯಕೀಯ ಸಿಬ್ಬಂದಿ, ಅವ್ರನ್ನ ನಾವು ಗೌರವಿಸಬೇಕು. ಮತ್ತು ಈ ಥರದ ಘಟನೆಗಳು ಆಗದೇ ಇರುವಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಏನು ಮಾಡೋಕ್ಕೆ ಸಾಧ್ಯ, ಅದ್ರ ಬಗ್ಗೆಯೂ ನಾನು ಒಂದು ಸಭೆಯನ್ನು ಮುಂದಿನ ವಾರ ಕರೀತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಇದಾಗಿತ್ತು ದಿನೇಶ್ ಗುಂಡ್ರಾವ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಶ್ವಥ್ ಬಜೂತೆ, ನಾನು ಚನ್ನವೀರ್ ಸಗರ್ನಾಳ್, ಸಂಯುಕ್ತ ಕರ್ನಾಟಕ ಡಿಜಿಟಲ್ ಮೀಡಿಯಾ.